ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಡ್ರೈವಿಂಗ್ ಕಿಚನ್ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಹಾಗೇ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೋ ತಮ್ಮೆಲ್ಲರಿಗೂ ಕಿಚನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ ವೀಕ್ಷಕರೇ ಬನ್ನಿ ಹೇಗಿದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಡ್ರೈವಿನ್ ಕಿಚನಲ್ಲಿ ನೋಡ್ಕೊಂಬರನ್ನ ಖಂಡಿತ ನಾನಾ ಥರದ ಸಾಂಬಾರ್ ರೆಸಿಪಿಗಳನ್ನ ನೀವು ಮಾಡ್ಕೊಂಡಿರ್ತೀರ ಅದರಲ್ಲೂ ವೀಕ್ಷಕರೇ ಇದು ಮಾಡೋದು ಕೂಡ ತುಂಬಾ ಸರಳ ಹಾಗೆ ಒಳ್ಳೆ ಟೇಸ್ಟ್ ಇರುತ್ತೆ ಡಿಫ್ರೆಂಟ್ ಟೇಸ್ಟು ಖಂಡಿತವಾಗಲು ನಿಮಗೆ ಕೊಡುತ್ತೆ ವೀಕ್ಷಕರೆ ಬನ್ನಿ ಹೇಗಿದ್ದರೆ ನಮ್ಮ ಇರುವ ಪದಾರ್ಥಗಳೊಂದಿಗೆ ಇದನ್ನ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ ವೀಕ್ಷಕರೇ ಇದೇ ಮೊದಲೇ ಸಾರಿ ಡ್ರವೀನ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವೀಕ್ಷಕರೇ ಸ್ವಲ್ಪ ಒಗ್ಗರಣೆಗೆ ಒಣ ಮೆಣಸೋಕ್ಕೆ ತೊಗೊಂಡಿದ್ದಾನೆ ಒಂದು ಎರಡಾದರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಕರ್ಬೇವಿನ ಎಲೆಗಳು ಅದರ ಜೊತೆಗೆ ಒಂದು ಬೆಳ್ಳುಳ್ಳಿನ ಈ ಥರ ಸಿಪ್ಪಿಸುಳದಿಟ್ಕೊಂಡಿದ್ದಾನೆ ಹಾಗೆ ವೀಕ್ಷಕರೇ ಒಂದು ಬೌಲಾಗಷ್ಟು ಈರುಳ್ಳಿನ ಆಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾನೆ ಅದರ ಜೊತೆಗೆ ಎರಡು ಟೊಮಟೊ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾನೆ ರುಚಿಗೆ ಗಮಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ತೆಂಗಿನಕಾಯಿಲಿ ವೀಕ್ಷಕರೇ ಅರ್ಧ ಬಟ್ಲು ಈ ಕೊಬ್ಬರಿ ತೂರಿನ ತೊಗೊಂಡಿದ್ದಾನೆ ಹಸಿ ಕೊಬ್ಬರಿನೇ ಇರಲಿ ಚೆನ್ನಾಗಿರುತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ವೀಕ್ಷಕರ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ಒಂದು ಪ್ಯಾನ್ಗೆ ಎಣ್ಣೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಕಾದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇನು ಎಲೆಗಳು ವೀಕ್ಷಕ್ರೆ ಅದ್ರ ಜೊತೆ ಜೊತೆಗೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಆರು ಸೆಕೆಂಡ್ ವೀಕ್ಷಕರೇ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆದರೆ ಸಾಕಾಗತ್ತೆ ಹಾಗೆ ಇದ್ರ ಜೊತೆ ಸ್ವಲ್ಪ ಟೊಮೊಟೊ ತೊಗೊಂಡಿದ್ವಿ ವೀಕ್ಷಕರೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ವೀಕ್ಷಕರೇ ಒಳ್ಳೆ ಬಾಯ್ಲ್ಡ್ ಆಗಬೇಕು ಇದರಲ್ಲಿ ಫ್ರೈ ಮಾಡ್ತಾ ಮಾಡ್ತಾನೆ ನೋಡಿ ಈ ಥರ ಆದರೆ ಸಾಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಈಗ ಇದಕ್ಕೆ ಫೈನಲ್ ಆಗಿ ಕೊಬ್ಬರಿನ ತೊಗೊಂಡಿದ್ವಿ ಈ ಹಸಿ ಕೊಬ್ಬರಿನೂ ಅಷ್ಟೇ ನಾವು ಇದ್ರೊಳಗೇ ಫ್ರೈ ಮಾಡೋದ್ರಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ನಾರ್ಮಲಾಗಿ ಏನು ಮಾಡ್ತಾರೆ ಹಾಗೆ ಹಾಕಿಬಿಡ್ತಾರೆ ಸ್ವಲ್ಪ ಫ್ರೈ ಮಾಡಿಕೊಂಡು ನೀವು ರುಬ್ಬಿದ್ರೆ ಬೇರೆ ಟೇಸ್ಟೇ ಇರುತ್ತೆ ಈಗ ಇಷ್ಟು ಫ್ರೈ ಮಾಡ್ಕೊಂಡಾದ ಮೇಲೆ ಸಾಕಾಗತ್ತೆ ಹಾಗೆ ಇದನ್ನು ಒಂದು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಒಂದು ಐದು ನಿಮಿಷ ಆರೋದಕ್ಕೆ ಇಟ್ಕೊಂಡು ವೀಕ್ಷಕರೇ ಆರಿದ ಮೇಲೆ ಈ ಥರ ಒಂದು ಜಾರಿಗೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಈ ಥರ ನೋಡಿ ವೀಕ್ಷಕರೇ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ವೀಕ್ಷಕರೇ ರುಚಿಯನುಗುಣವಾಗಿ ಖಾರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಈಗ ಫೈನಲ್ ಆಗಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ ವೀಕ್ಷಕರೇ ನೀರು ಹಾಕಿದ ಮೇಲೆ ಇದನ್ನು ಕ್ಲೋಸ್ ಮಾಡಿಕೊಂಡು ರಿಬ್ಕೊಂಡ್ಬರ್ಬೇಕು ನೋಡಿ ವೀಕ್ಷಕರೇ ಈ ಥರ ಸಾಫ್ಟಾಗಿರಬೇಕು ಚೆನ್ನಾಗಿರುತ್ತೆ ಈಗ ನಾವು ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಚಮಚೆ ಆಗೋಷ್ಟು ವೀಕ್ಷಕರೇ ಎಣ್ಣೆನ ಇದ್ದೀನಿ ಎಣ್ಣೆ ಮೇಲೆ ಬರೀ ಜೀರಿಗೆ ಮಾತ್ರ ಹಾಕಿ ಸಾಸಿವೆ ಹಾಕಬೇಡಿ ಹಾಗೆ ಹಸಿಮೆಣ್ಸುಕಾಯಿ ತೊಗೊಂಡಿದ್ದೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳಿ ನೀವು ಬೇಕೆಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಎಲೆಗಳು ಒಣ ಮೆಣಸಿನಕಾಯಿ ಒಂದು ಎರಡು ತೊಗೊಂಡಿದ್ದೆ ಒಗ್ಗರಣೆಗೆ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಐದರಿಂದ ಆರು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ಹಸಿ ಖಾರದ ಗಾಟ್ ಸ್ವಲ್ಪ ಕಡಿಮೆ ಆಗುತ್ತೆ ಖಾರ ಕೂಡ ತಿನ್ನೋದಕ್ಕೆ ಟೇಸ್ಟ್ ಇರುತ್ತೆ ಹಾಗೆ ಒಂದು ಈರುಳ್ಳಿನ ಈ ಥರ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ವೀಕ್ಷಕರೇ ಅದನ್ನು ಕೂಡ ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಟೊಮೊಟೊ ಅದು ಕೂಡ ಅಷ್ಟೇ ವೀಕ್ಷಕರೆ ಇದು ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಬೇಕು ಬೇರೆ ಈ ವೆಜಿಟೇಬಲ್ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಆದರೆ ಈಗ ಟೊಮೊಟೊ ಈರುಳ್ಳಿಯಲ್ಲಿ ಸಾಕಾಗುತ್ತೆ ಒಳ್ಳೆ ಟೇಸ್ಟು ಹಾಗೆ ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಸ್ವಲ್ಪ ವೀಕ್ಷಕರೇ ರುಚಿಯನ್ನುಗುಣವಾಗಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ಸ್ವಲ್ಪ ಉಪ್ಪು ಖಾರದ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಗಮಕ್ಕೆ ರುಚಿಗೆ ಕೊತ್ತಂಬರಿ ತಗೊಂಡಿದ್ದೆ ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಒಳ್ಳೆಯ ಘಮ ಬರ್ತಾ ಇದೆ ವೀಕ್ಷಕರ ತುಂಬ ಸರಳವಾಗಿ ಕೂಡ ಇದನ್ನು ಮಾಡ್ಕೊಬೋದು ನೀವು ಕೂಡ ಮರದಿನೇ ಒಂದ್ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನೀಗ ಒಗ್ಗರಣೆಯಲ್ಲಿ ಆ್ಯಡ್ ಇದ್ದೀನಿ ಖಂಡಿತ ವೀಕ್ಷಕರೇ ನೋಡೋದಕ್ಕೆ ಇದು ಎಷ್ಟು ಚೆನ್ನಾಗಿ ಇದೆ ಇದರ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಮಿಸ್ ಮಾಡೋದೇನೆ ನೀವು ಕೂಡ ಒಂದು ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ ಇದನ್ನು ಫೈನಲ್ಲಾಗಿ ಒಂದು ಐದು ನಿಮಿಷ ಈ ಥರ ಕುದಿಸ್ಕೊಂಡ್ಬಿಟ್ರೆ ಒಳ್ಳೆ ಟೇಸ್ಟು ವೀಕ್ಷಕರೇ ಕುದಿಸ್ಕೊಂಡಾದಮೇಲೆ ನಾವು ಈಗ ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಖಂಡಿತ ಇದೇ ಥರನೇ ಗಟ್ಟಿ ಇರಲಿ ನಿಮಗೆ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ನೀರು ನೀರು ಕೂಡ ಮಾಡ್ಕೊಳ್ಳಿ ಫೈನಲಾಗಿ ನೀವು ಈಗ ಇದನ್ನು ಚಪಾತಿ ರೊಟ್ಟಿ ಮತ್ತು ಪರೋಟ ವೀಕ್ಷಕರೇ ಖಂಡಿತ ಒಳ್ಳೆ ಟೇಸ್ಟ್ ಒಳ್ಳೆ ರುಚಿ ಇರುತ್ತೆ ಒಂದು ಸರಿ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮಗೋಸ್ಕರ ಇನ್ನೂ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಾವು ಡ್ರೈವಿನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇವೆ ಹಾಗಾಗಿ ನಿಮ್ಮ ಸಹಕಾರ ಸಪೋರ್ಟು ತುಂಬನೇ ಮುಖ್ಯ ಇನ್ನೂ ನೀವೇನಾದರೂ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವೀಕ್ಷಕರೇ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವಿನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ಧನ್ಯವಾದ